ಇನ್ನು ದೀಪಾವಳಿ ಪಟಾಕಿ ಸಿಡಿದು ಇವರಿಗೆ ಬೆಂಗಳೂರಲ್ಲಿ ಹನ್ನೊಂದು ಮಂದಿಯ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ ಹನ್ನೆರಡು ಮಂದಿ ಒಟ್ಟು ಕನಕಪುರ ತಾಲೂಕಿನ ಒಂಬತ್ತು ವರ್ಷದ ಬಾಲಕ ರಾಮನಗರದ ಹನ್ನೊಂದು ವರ್ಷದ ಬಾಲಕ ಬೆಂಗಳೂರಿನ ನಾಗರಬಾವಿಯ ಆರು ವರ್ಷದ ಬಾಲಕ ಸೇರಿದ ಹಾಗೆ ಚಾಮರಾಜಪೇಟೆಯ ಏಳು ವರ್ಷದ ಬಾಲಕನ ಕಣ್ಣಿಗೆ ಗಾಯ ಆಗಿದೆ ಅಗ್ರಹಾರ ದಾಸರಹಳ್ಳಿಯ ಐವತ್ತು ವರ್ಷದ ಕೃಷ್ಣಮೂರ್ತಿ ಮೂವತ್ತೇಳು ವರ್ಷದ ಹರಿಪ್ರಸಾದ್ ಅನ್ನೋರ ಕಣ್ಣಿಗೆ ಕೂಡ ಗಾಯ ಆಗಿದೆ ಎಲ್ರಿಗೂ ಕೂಡ ಮಿಂಟೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ